ಆಮೇಲೆ ಕರ್ನಾಟಕ ಬಜೆಟ್ನಲ್ಲಿ 7-2 ಆಮೀನ್ ಇದರಲ್ಲಿ ಮಂಡಿಸಿದ್ರಲ್ಲ, ಯಾರು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ರಲ್ಲ, ಆ ಬಜೆಟ್ನಲ್ಲೂ ಕೂಡ ಪ್ರಧಾನಮಂತ್ರಿಗಳಿಗೆ ಹೊಗಳಿ, ಅದೇನು ಅಭಿನಂದನೆ ಸಲ್ಲಿಸಿ, ನಮಗೆ 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೋಬಿಟ್ಟವ್ರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಒಪ್ಕೋಬಿಟ್ಟವ್ರೆ. ಅದರಿಂದ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದಿಸಲೇಬೇಕು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು. ನೋಡಿ, ಕೇಂದ್ರ ಸರ್ಕಾರವು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್, ಕೇಂದ್ರ ಸರ್ಕಾರವು 23-24 ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂ ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಇಟ್ ಈಸ್ ಎ ಸ್ಪೀಚ್ ಮೇಡ್ ಬೈ ಬಸವರಾಜ ಬೊಮ್ಮಾಯಿ ದೆನ್ ಚೀಫ್ ಮಿನಿಸ್ಟರ್ ಹೂ ಪ್ರೆಸೆಂಟೆಡ್. ಅವ್ರು ಹೇಳಿರೋದು ಅದು ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸರ್. ಅದು ಸಿ ಅದು 1 ವರ್ಷಕ್ಕೆ 2023-24 ಘೋಷಣೆ ಮಾಡಿರೋದು. ಇವತ್ತಿನವರಿಗೆ ಸ್ಪೆಷಲ್ ಗ್ರಾಂಟ್ 1 ರೂಪಾಯಿ ಬರಲಿಲ್ಲ. ನಾಟ್ ಎ ಸಿಂಗಲ್ ರುಪೀ ಹ್ಯಾಸ್ ಕಮ್ ಟು ಕರ್ನಾಟಕ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ, ನೀವು ಫಾರ್ಮ್ಯಾಟ್ನಲ್ಲಿ ಕಳಿಸಲಿಲ್ಲ, ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ. ಏನಾಗಂದ್ರೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನು ಭಿಕ್ಷೆ ನಾ ಕೊಡೋದು? ಅವರು ಅರವಿ ಇವರು ನರೇಂದ್ರ ಮೋದಿ ಅವರು ಹೆಸರು ಇದರಲ್ಲಿ ಹೇಳಬೇಕು, ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಅರವಿ ಬೆಗ್ಗಾರ್ಸ್ ಆಸ್ ಚೀಫ್ ಮಿನಿಸ್ಟರ್ ಗುಜರಾತ್ ಸೇಮ್ ವರ್ಡ್ಸ್ ಯು ಶುಡ್ ಬೈ ನರೇಂದ್ರ ಮೋದಿ ಅರವಿ ಬೆಗ್ಗಾರ್ಸ್ ಗುಜರಾತ್ ಈಸ್ ನಾಟ್ ಎ ಬೆಗ್ಗರ್ ಸ್ಟೇಟ್ ದಟ್ ಈಸ್ ವಾಟ್ ನರೇಂದ್ರ ಮೋದಿ ಜಿ ಹ್ಯಾಸ್ ಸೆಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ನಾವು ಈಗ ಹೇಳ್ತಾರೆ ದೇಶವಾಡಿಯ ಕೆಲಸ ಮಾಡ್ತಾರೆ, ಇದೇನಂತ ಮಾಡೋದು? ದೇಶವಾಡಿಯ ಕೆಲಸ ಮಾಡ್ತಾರೆ, ನಾಚಿಕೆ ಆಗಲ್ಲ ಇವರಿಗೆ? ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅವರು ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಬರೆದಿದ್ದವರು ಕೂಡ more than 1,000 crores ಅಪ್ಪರ್ ಭದ್ರಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ 1,250 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾನು ಹೇಳ್ತೀನಿ, ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ. ತಾಯಿ ನಿರ್ಮಲಾ ಸೀತಾರಾಮನ್, ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ ಕೊಡಿಯಮ್ಮ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿಯಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕೊಡಿ. ಈಗಲೂ ಮನವಿ ಮಾಡ್ತೀನಿ, ನಾನು ಕೊಡಲಿಲ್ಲ ಮನೆ ಅಧ್ಯಕ್ಷರೇ. ಆಮೇಲೆ ಅದಕ್ಕೆ 1,473 ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು, ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ.
8,708 crore ಖರ್ಚು ಮಾಡಿ, ಉಳಿದದ್ದು ಕೊಡಬೇಕಲ್ಲ. 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಭಾಷಣ ಮಾಡೋಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು, ಹೇಳೋದೊಂದು ಮಾಡೋದೊಂದು. ಮನೆ ಅಧ್ಯಕ್ಷರ ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.